ಡಾಕ್ಟರ್ ನಿಖಿಲ್ ಶಾ ವ್ಲಾಗ್. ಸೊ ಏನ್ ವ್ಲಾಗ್ ಅಂತ ಆಲ್ರೆಡಿ ಎಲ್ಲರೂ ತಮ್ಮ ಮನೆಯಲ್ಲಿ ನೋಡಿರ್ತೀರಾ. ಸೊ ಯಾ ಫೈನಲಿ ಗಾಡಿ ಇವತ್ತು ಡಿಲಿವರಿ ತಗೊಳಕ್ಕೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ 20 ಡೇಸ್ ಹತ್ತತ್ರ ಆಯ್ತು. ಸೊ ಸುಮಾರು ಕಮೆಂಟ್ಸ್ಗಳು ನೋಡಿದಾಕ ಇನ್ನೂ ಡಿಲಿವರಿ ಆಗಿಲ್ವಾ ನಿಮ್ದು ಗಾಡಿ, 10 ಡೇಸ್ ಮೇಲೆ ಆಯ್ತಲ್ಲ ಅಂತೆಲ್ಲ ಕಮೆಂಟ್ ಆಗ್ತಾ ಇದ್ರಿ. ಸೊ ಇವತ್ತು ಹೋಗಿ ಇಸ್ಕೊತಾ ಇದ್ದೀವಿ. ಬಟ್ ನೆನೆ ಗಾಡಿ ಬಂತು, 9:30 ಆಗಿತ್ತು ನೈಟು. ಸೊ ಹಾಗಾಗಿ ಇವತ್ತು ಇಸ್ಕೊತಾ ಇದ್ದೀವಿ. ನಮ್ಮ ಮಮ್ಮಿಗೆ ಗೊತ್ತಿಲ್ಲ ಇವಾಗ ಹೋಗಿ ಇಸ್ಕೊತಾ ಇರೋದು, ಯಾಕಂದರೆ ಅವರು ಒಂದು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಇದ್ರಲ್ಲ. ಸೊ ಲೇಟ್ ಆಗ್ಬೋದು ಅಂತ ಇನ್ನೂ 10 ಡೇಸ್ ಆಗ್ಬೋದು ಮಮ್ಮಿ ಅಂತ ಹೇಳಿದ್ದೆ. ಬಟ್ ಅವ್ರಿಗೆ ಗೊತ್ತಿಲ್ಲ, ಇಸ್ಕೊಂಡು ಇಲ್ಲಿಗೆ ಬಂದು ಅವ್ರಿಗೆ ಸರ್ಪ್ರೈಸ್ ಏನಲ್ಲ ಸ್ವಲ್ಪ ಸರ್ಪ್ರೈಸ್ ಆಗ್ಬೋದೇನೋ, ಬೇಗ ಬಂತು ಅಂತ ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಹಾಗೆ ಇವತ್ತಿನ ವ್ಲಾಗಲ್ಲಿ ಫಸ್ಟ್ ಟೈಮ್ ನಾನು ನಮ್ಮ ಮಮ್ಮಿನ ನಿಮಗೆ ತೋರಿಸ್ತಾ ಇರೋದು, ಅದು ಹೇಗಿರುತ್ತೆ ಅಂತ ನೋಡೋಣ. ಈ ವ್ಲಾಗ್ನ ಫುಲ್ ನೋಡಿ ಗೈಸ್. ಇಲ್ಲಿ ನೋಡಿ ಗೈಸ್, ಯಾವ ಥರ ಹಾರ್ಟ್ನ ಬಿಡಿಸಿದ್ದಾರೆ ಅಂದರೆ ಆರ್ಟಿಸ್ಟು ಇಲ್ಲೇ ಕೂತಿದ್ದಾರೆ ನೋಡಿ ಸಾಹೇಬ್ರು, ಏನು ಆಗಿಲ್ಲ ಅನ್ನೋ ಥರ. ಹಲೋ ಚಂಪು, ಏನಿದು ಚಂಪು, ಬೀನ್ ಬ್ಯಾಗೆಲ್ಲ ಯಾರು ಹರಿದಾಕಿರೋದು, ಯಾರಮ್ಮ ಹರಿದಾಕಿರೋದು, ಗುಂಡನಾ? ಗುಂಡ ಅಂತೆ ನೋಡಿ ಗೈಸ್, ಅಲ್ಲೇ ಮೊಸರನ್ನ ತಿಂದಿಲ್ಲ, ಊಟ ಮಾಡ್ತಿಲ್ಲ ಸರಿಯೋಗಿ, ಹಾಂ ಮದು ಇಲ್ಲ ಅಂತ ಇವನು ಚೆನ್ನಾಗಿ ತಿನ್ಕೊಂಡು ತಿರುಗಾಡ್ಕೊಂಡು ಅವನೇ ನೋಡಿ ಈ ಬೀನ್ ಬ್ಯಾಗ್ನಲ್ಲಿರೋದನ್ನ ಕಚ್ಚಿ ಈ ಥರ ಮಾಡಿದ್ದಾನೆ. ಹಾಗೆ ನಾನಿವಾಗ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿದೆ, ನನ್ನ ಫೋಟೋ ನೋಡಿ ಗೈಸ್, ಮರುಕ್ನೇ ಹತ್ತಾಕೋರೆ ಒಳ್ಳೆ ದೆವ್ವ ಇದ್ದಂಗೆ, ದೆವ್ವದ ಫೋಟೋನೇ ಹತ್ತಾಕಲ್ವಂಗಿಲ್ಲ ನೋಡಿ, ಇದು ಮುರ್ದಾಕಿದ್ದಾರೆ. ಸೊ ಹಾಗಾಗಿ ಇಲ್ಲೇ ಇಟ್ಟಿದ್ದಾರೆ. ನಾನು ಇವತ್ತು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಇದನ್ನು. ನಿಖಿಲ್ ರವೀಂದ್ರ ಅವರು ಏನು ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ. ಏನೋ ಓದ್ತಾ ಇದ್ದೀರಾ? ಏನು ಡಾಕ್ಯುಮೆಂಟ್ಸ್? ಗಾಡಿ ಡಾಕ್ಯುಮೆಂಟ್ಸ್. ಓಕೆ, ಎಲ್ಲ ಕಲರ್ ಪ್ರಿಂಟ್ ಮಾಡೋಣ. ಹಾಂ ವೈಟ್ ಬಟ್ಟೆ ಹಾಕೊಳ್ಳುವೆ, ವೈಟ್ ವೈಟ್ ಇದಿಲ್ಲ ಏನಿಲ್ಲ. ಸೋ ನಡೀರಿ ಹೋಗೋಣ ಈಗ. ನೀವು ಹೋಗಿ ಬನ್ನಿ. ಏ ನೀವು ಹೋಗಿ, ನಾನು ಅಲ್ಲಿ ಬರ್ತೀನಿ. ಅಲ್ಲಿ ನೋವೇ ಎಲ್ಲದಕ್ಕೂ ಹಿಂಗೆ ಎಲ್ಲಿಗೂ ಬರಲ್ಲ, ನೀನು ಬರಲೇಬೇಕೀಗ. ಇಲ್ಲ ನಾನು ನಿನ್ ಮುಂದೆನೆ ಬರ್ತೀನಿ, ನೀನೇ ಹೋಗು. ಒಂದೇ ಗಾಡಿಲಿ ಹೋಗೋದಪ್ಪ. ಬಾರಿ ಬೇಗ ಬಂದೆ, ನನ್ನ ಕಳಿಸ್ಬಿಟ್ಟು ಹಿಂದೆನೆ ಬಂದೆ, ಅದ್ರ ಬದಲು ಒಟ್ಟಿಗೆ ಬಂದಿದ್ರೆ ಏನಾಯ್ತಾಯ್ತು ಅಂತ ನೋಡಿ ಗೈಸ್. ಇಷ್ಟಿದೆ, ಇಷ್ಟರಲ್ಲಿ ಯಾವ್ದಂತ ಗೆಸ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಕ್ಲೋಸ್ ಮಾಡಿ ಇಟ್ಟಿದ್ದಾರಲ್ಲ ಇದೆ. ಹೋಗಿ ಹೇಳಿ ಹಣ ಟಣಕ್ಕಂತ ಹೇಳಿ. ಓ ತಾರ್ ಮಾತ್ರ ಎಳಿಬೇಕಾ? ಹೋಗು ಶಂಕರ್, ಆ ಕಡೆ ಈ ಕಡೆ ಬನ್ನಿ ಶಂಕರ್. ಬಿಟ್ಟರೆ ಮೇಡಮ್ ಮೇಲೆ ಸೆಟ್ಟಿಂಗ್ಸ್ ಇರ್ಬೋದು, ನಾನು ಬ್ಲೂಟೂತ್ ಆಪ್ಷನ್ಸ್, ನೀವು ಬ್ಲೂಟೂತ್ ಆಪ್ಷನ್ ಇರುತ್ತೆ, ನೀವು ಎಷ್ಟು ಪ್ಯಾಕ್ ಮಾಡಿದ್ರೆ ಬ್ಲೂಟೂತ್ ಆನ್ ಆಗಿದೆ. ನಾನೇ ಫಸ್ಟ್ ಡ್ರೈವ್ ಒಂಥರ ಚೆನ್ನಾಗಿದೆ, ನನ್ನ ಸೆಟ್ಟಿನೋ ಓಡಿಸಿ ಓಡಿಸಿ, ಇದೊಳ್ಳೆ ಸೌಂಡ್ ಇಲ್ಲ ಏನಿಲ್ಲ, ಹೋಯ್ತೈತೆ ಚೆನ್ನಾಗೈತೆ ಒಂಥರ. ನಾನೇ ಇಟ್ಕೊಬಿಡ್ಲ, ನಮ್ಮ ಮಮ್ಮಿಗೆ ಅದು ಕೊಟ್ಬಿಟ್ಟು ನಾನು ಅಳಿಸ್ಬಿಟ್ಟಿನ, ನಾನೇ ಹೊಡ್ಸಿದ್ರೆ ಹೆಂಗಿರುತ್ತೆ ಎಲ್ಲ ನನ್ನ ನೋಡ್ತಾ ಅವರೇ. ಅದು ಫೈನ್ ಕಂಗ್ರಾಟ್ಸ್.
ಅಂಟಿಗೆ. ಗೈಸ್, ಫೈನಲಿ ನನ್ನ ಫೇವ್ರೆಟ್ ಬ್ಲ್ಯಾಕ್ ಕರೆಂಟ್ ಐಸ್ ಕ್ರೀಮ್ ಸಿಕ್ತು. ಎಲ್ಲ ಕಡೆ ಹುಡುಕ್ತಾ ಇದೆ. ಹಾ ಹಾ, ಕಂಗ್ರೆಟ್ಸ್. ಓಕೆ ಓಕೆ. ಸೋಜು ಲಾಸ್ಟ್ ಕಾಲೇಜ್ ಹತ್ರ ತಿಂದಿದ್ದು. ಗಾಡಿ ತಕೊಂಡಿದ್ದಕ್ಕಿಂತ ಇದ್ ನೋಡಿ ಖುಷಿ ಐತೆ. ನಿಜ ಇದೇ ಖುಷಿ ಐತಿರೋದು ಗಾಡಿಗಿಂತ. ನಿಖಿಲ್ ಅವರು ಒಂದು ರೌಂಡ್ ಹೋಗಿದ್ದು ಬರ್ತಾ ಇದ್ದಾರೆ. ಚೆನ್ನಾಗೈತೆ. ಒಂಥರ ಒಂಥರ ಭಯ ಆಯಿತು. ಅಲ್ಲಿ ಸಡ್ ಸಡನ್ನಾಗಿ ಮುಂದಕ್ಕೆ ಹೋಯ್ತದೆ. ನಾರ್ಮಲೇ ಅದು ಓಡ್ಸು. ವೈಪರು ನಾರ್ಮಲ್. ಹಾಂ, ನಿಧಾನ ಚುರ್ರ ಅಂತ ಹೋಯ್ತದೆ ಗುಂಡ. ಚುರ್ರ ಅಂತ ಕೇಕ್ ಬೇಕಾ ಗುಂಡ? ಸೊ ಸೌಜು ಅವ್ರು ಯಾಕೆ ಬಂದಿದ್ದಾರೆ ಅಂತ ಹೇಳಲಿಲ್ಲ ಅಲ್ವಾ? ಹೇಳಲ್ಲ. ಅದೇನಾದರೂ ಆದರೆ ಹೇಳ್ತೀನಿ, ಆಗಲಿಲ್ಲ ಅಂದರೆ ಹೇಳಲ್ಲ. ಗೈಸ್, ಜಂಪಿಂಗ್ ಪಚ್ಚಿ ಪಚ್ಚಿ ನಿನ್ ಕಲರ್ಸ್ ಕೊಟ್ಟಿನಿ ಬಂತಲ್ಲ ಪಚ್ಚಿ. ಸಾಹಸ ಮಾಡ್ತಾವನೆ. ಏನು ಏನ್ ಮಾಡ್ತಿದ್ಯಾ? ಚೆನ್ನಾಗೈತೆ. ಆದ್ರೂ ಇದಕ್ಕೇನಾದ್ರು ಒಂದು ಹೆಸರು ಇಡ್ಬೇಕಲ್ಲ. ವೈಟ್ ಬ್ಯೂಟಿ. ವೈಟಿ ವೈಟಿ ಗೋಲ್ಡನ್ ಕಲರೇ ನೋಡು. ಬ್ಲ್ಯಾ ಆದ್ರೂ ಗೈಸ್ ಬ್ಲ್ಯಾಕ್ ಚೆನ್ನಾಗಿತ್ತು. ನಂಗೆ ಬ್ಲ್ಯಾಕ್ ನೋಡಿದ್ಮೇಲೆ ಇಷ್ಟ ಆಯಿತು, ತಗೋಬೇಕಿತ್ತು ಬ್ಲ್ಯಾಕ್ನೇ. ಅದು ಯಾವ ಥರ ಅದು? ಗ್ಲಾಸಿ. ಇದು ಮೆಟಲ್ಲು, ಅದು ಗ್ಲಾಸಿ. ಅದು ಚೆನ್ನಾಗಿತ್ತು, ಅದು ತಗೋಬೇಕಿತ್ತು. ನನಗಾಗಿರೋ ಅದೇ ತಗೊಳ್ಳುವೆ. ಸೊ ನಮ್ಮ ಮಮ್ಮಿ ಬ್ಲ್ಯಾಕು ಅದು ಬೇಡ ಇದು ಬೇಡ ಅಂತ ಜಾತಕ ಎಲ್ಲ ಹೇಳ್ತಾರೆ. ಸೊ ಹಾಗಾಗಿ ವೈಟೇ ಇರಲಿ ಅಂದ್ಬಿಟ್ಟು ವೈಟೇ ತಗೊಂಡ್ವಿ. ಸೊ ಇದನ್ನ ಪಾರ್ಕ್ ಅಲ್ಲಿ ನಿಜ ನನಗೆ ಆನ್ ಆಯ್ತಲ್ಲ ಕೇಕ್ ತಗೊಂಡ್ಮೇಲೆ ಹೆಂಗೆ ಆನ್ ಮಾಡೋದು ಅಂತ. ಇದನ್ನ ಲಾಂಗ್ ಪ್ರೆಸ್ ಮಾಡಬೇಕು. ತುಂಬ ಇದೆ ಹೇಳ್ಕೊಡೋದು. ಚೆನ್ನಾಗಿ ಹೇಳ್ಕೊಟ್ಬಿಡು. ಸೊ ಗೈಸ್, ಇವಾಗ ನಾನು ಅಲ್ಲಿ ಕೊಟ್ಟಿದ್ದ ಫ್ಲವರ್ನ ಇಟ್ಕೊಡ್ತಾ ಇದ್ದೀನಿ. ತಗೊಳ್ಳಿ. ಹೇಗಿದೆ ಗಾಡಿ? ಚೆನ್ನಾಗಿದೆ. ಚೆನ್ನಾಗಿದೆ. ಸೂಪರ್ ಸೂಪರ್ ಅಂತೆ. ಸೊ ಇನ್ನೇನಾರು ಹೇಳಕ್ ಇಷ್ಟಪಡ್ತೀರಾ? ಇನ್ನು ಗಾಡಿ ತಗೊಂಡು ಹೋಗುದೀಗ ಸಿದ್ಧಾರ್ಥಲ್ಲಿ ಹೊಟ್ಟಿದೆ. ಒಂದು ರೌಂಡ್ ಹೋಗಿದ್ದು ಬನ್ನಿ. ಸೊ ಇರಿ ಕೇಕ್ ಕಟ್ ಮಾಡ್ಬಿಡೋಣ. ನನಗೆ ಒಂಥರ ನಾಚಿಕೆ ನಾಚಿಕೆ ಆಗ್ತಿದೆ. ಸಾರಿ, ಕಟ್ ಮಾಡಿ. ಕಂಗ್ರಾಟ್ಸ್. ಮಾತಿಲ್ಲ ಕತೆ ಇಲ್ಲ. ಏನಾಗಿದೆ? ಇನ್ನೇನಿದೆ ಕೊಡಿ. ನಿಮ್ಮ ಮಗು ತಿನ್ಸಿ ಫಸ್ಟ್. ನೀನ್ ತಿನ್ಸು ಅವ್ರಿಗೆ. ಕಂಗ್ರಾಟ್ಸ್ ಅವ್ರಿಗೆ ಗಾಡಿ. ಸ್ಮೈಲ್. ಬಟ್ ನಮ್ಮ ಮಮ್ಮಿಗೆ ಸ್ವಲ್ಪ ಫೋಟೋ ಕ್ರೇಜ್ ಇದೆ ಗೈಸ್. ಇಲ್ಲಿ ಮಾತಾಡ್ತಾ ಇಲ್ಲ ಅಷ್ಟು. ಆಫ್ ಆದ್ರೆ ಫೋಟೋ ತೆಗಿಯಂತಾರೆ. ಕೊಡ್ತೀರಾ? ಇರಿ ಇರಿ, ಈಚೆ ಹಾಕೊಡ್ತೀನಿ ಇರಿ. ನೀವು ಪ್ರೆಸ್ ಮಾಡ್ಕೊಂಡು ಇಲ್ಲಿ ಕ್ಲಚ್ ಹಿಡ್ಕೊಂಡು ನೀವು ಸ್ಟ್ಯಾಂಡ್ ತೆಗೆದ್ರೆ ಮಾತ್ರ ಆನ್ ಆಗೋದು. ಸ್ಟ್ಯಾಂಡ್ ತೆಗೆದ್ಬಿಟ್ಟು ಆಮೇಲೆ ಇದು ಮಾಡಬೇಕು ಪಾಸ್ವರ್ಡ್. ಇವಾಗ ಸದ್ಯಕ್ಕೆ ಹೀಗೆ ಐತೆ ಹಿಂಗೆ ಪಾಸ್ವರ್ಡ್ 0000. ಆಮೇಲೆ ಏನು ಬೇರೆ ನೆನೆಸ್ಕೊಡ್ತೀನಿ ಈಗ ಪಾಸ್ವರ್ಡ್ ಹಾಕ್ಬಿಟ್ಟು. ಅವ್ರಿಗೆ ತಲೆಗೆ ಹೋಯ್ತಾ ಇಲ್ಲ. ಇದು ಹೈಪರ್ ಮೋಡ್ ಐತಲ್ಲ, ಈ ಬಟನ್ನ ಪ್ರೆಸ್ ಮಾಡಿ ಇಟ್ಕೋಬೇಕು. ಫಸ್ಟ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಬ್ರೇಕ್ ಇಟ್ಕೊಂಡೆ ಸ್ಟಾರ್ಟ್ ಮಾಡಬೇಕು. ಇದನ್ನು ಸ್ಟಾರ್ಟ್ ಆಯ್ತು ಈಗ ಗಾಡಿ. ಇಲ್ಲಿ ಬ್ರೇಕು ಮತ್ತು ಇದು ಸ್ಟಾರ್ಟು. ನಾರ್ಮಲ್ ಮೂಡ್ ಐತೆ ಅಷ್ಟೇ. ಒಂದು ಪ್ರೆಸ್ ಮಾಡಿದ್ರೆ ಈಕ್ ಅಂತ ಬರುತ್ತೆ, ಆಮೇಲೆ ಹೋಗ್ತಾ ಇರೋದು ಅಷ್ಟೇ. ಹೋಗ್ತಾ ಇರೋದು ರಯ್ಯ. ಗಾಡಿ ಗೇಟ್ ಓಪನ್ ಮಾಡಿ. ಅದೇನು ಹೇಳಿದ್ರಿ ತಲೆಗೆ ಹೋಗಿಲ್ಲ.
ಕೂತು ಇಷ್ಟು ಬೇಗ ಹೋಗಲ್ಲ ಅಂತ ಒಂದೆರಡು ಮೂರು ಸಲ ಓಡಿಸಿದ್ಮೇಲೆ ಅಭ್ಯಾಸ ಆಯ್ತದ. ಅದೇ ಕುತ್ಕೊಳ್ಳಿ, ಕಾಲ್ ಎಡ್ಸಲ್ಲ ಗೈಸ್, ನೋಡಿ ನೋಡ್ಕೊಳ್ಳಿ, ಬಿಡಿ ಮಮ್ಮಿ ಕಾಲ್ ಬಿಡಿ ಮೇ. ಓಹೋ ಮಮ್ಮಿ ಬ್ರೇಕ್ ಹೊಡ್ಕೊಂಡು ಅದನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಅಲ್ಲ ಐತೆ, ಗೊತ್ತೇ ಆಗಲ್ಲ ನಿಮ್ಗೆ. ನಿಧಾನಕ್ಕೆ ಬ್ರೇಕ್ ಬಿಡ್ಬೇಕು ನೀವು ಎಕ್ಸಲೇಟರ್ ಕೊಡ್ಬೇಕಂದ್ರೆ. ಬ್ರೇಕ್ ಬಿಡಿ, ಬ್ರೇಕ್ ಬಿಟ್ಬಿಟ್ಟು ಎಕ್ಸಲೇಟರ್ ಕೊಡಿ. ಬ್ರೇಕ್ ಬಿಡಿ, ಏ ಸ್ಟಾರ್ಟ್ ಆಗಿಲ್ಲ ಅಣ್ಣ. ಹಾ ಈಗ ಸ್ಟಾರ್ಟ್, ಓಕೆ ಬ್ರೇಕ್ ಬಿಡಿ. ನಿಧಾನ ನಿಧಾನ, ಅದ್ ಗೊತ್ತಾಗತ್ತೆ ಅನ್ಕ ಅಷ್ಟೇ. ಗೊತ್ತಾದ್ಮೇಲೆ 40 ಮೇಲೆ ಹೋಗಲ್ಲ. ಅಲ್ಲ ತಿರುಗಿಸ್ತ ಇಲ್ಲಿ. ಬ್ರೇಕ್ ಬಿಡಿ, ಬ್ರೇಕ್ ಬಿಡಿ. ಓಕೆನಾ, ಗೊತ್ತಾಯ್ತಾ? ಹಾ ಪಕ್ಕ, ಇನ್ನೊಂದೆರಡು ಸಲ ಹೋದ್ರೆ ಗೊತ್ತಾಯ್ತದೆ. ಕೀ ಹಾಕಂಗೆ ಹೋಯ್ತದೆ ಅಲ್ವಾ? ಕೀ ಇಲ್ಲ ಗೈಸ್, ನನಗೂ ಎರಡು ಸಲ ಹಿಂಗೋಯ್ತು, ಕೀ ಇಲ್ಲ. ಮಮ್ಮಿ ಇದನ್ನ ನೀವು ಫೋನಲ್ಲೇ ಅಪ್ಡೇಟ್ ಮಾಡ್ಕೋಬೋದು, ಫೋನಲ್ಲಿ ಲಾಕ್ ಮಾಡ್ಕೋಬೋದು, ಪಾಸ್ವರ್ಡ್ ಚೇಂಜ್ ಮಾಡ್ಬೋದು, ಎಷ್ಟೊಂದು ಆಪ್ಷನ್ ಐತೆ, ಬನ್ನಿ ಅದನ್ನು ಹೇಳ್ಕೊಡ್ತೀನಿ. ಯಾಕೆ ನೀನು ಹಿಡ್ಕೊಳಂಗಿದ್ಯಾ? ಚಾರ್ಜರ್ಗೆ ಇಲ್ಲೆಲ್ಲಾದ್ರೂ ಒಂದು ಪ್ಲಗ್ ಹಾಕಬೇಕು, ಅದ್ರ ಚಾರ್ಜರೇ ಬೇರೆ ಥರ ಇದೆ ನೋಡಿ ಗೈಸ್. ಹಣೆ ತೋರಿಸ್ಲಾ ಇದನ್ನ ನೋಡಿ, ಈ ಗಾಡಿ ಅವಸ್ಥೆ ನೋಡಿ. ಇದೇ ನಮ್ಮ ಮಮ್ಮಿ ಹಳೆ ಸ್ಕೂಟಿ, ಇದು ತಗೊಂಡು ಆಲ್ಮೋಸ್ಟ್ 7 ಇಯರ್ಸ್ ಆಗಿದೆ. ಸೊ ಹಾಗಾಗಿ ಅದು ಈ ಆ ಥರ ಆಗಿದೆ ಅಂತಲೇ ಇದನ್ನು ತಗೊಂಡಿದ್ದು. ಗೈಸ್ ನೋಡಿ, ಇಲ್ಲಿ 40% ಆಗಿದೆ, ಮೊದಲೇ ಆಗಿತ್ತು. ಸೊ ಇವಾಗ 100% ಮಾಡೋಣ ಎಷ್ಟು ಅವರ್ ಅಂತ. ನಮ್ಮ ಅಣ್ಣ ಏನೋ ಫುಲ್ 100% ಆಗೋಕ್ಕೆ 6 ಅವರ್ಸ್ ಬೇಕು ಅಂತಿದ್ದಾನೆ. ಏನೋ 6 ಅವರ್ಸ್ ಇಲ್ಲೇ ನಿಲ್ತ್ಬಿಟ್ಟು ಏನಾರು ಅರ್ಜೆಂಟ್ ಇದ್ರೆ ಏನು ಮಾಡೋದು ಅಂತ. ನಂಗೆ ಇದೊಂದು ಇಷ್ಟ ಆಗಲಿಲ್ಲ ಗೈಸ್. ಮತ್ತು ನಾವು ತಗೊಂಡ್ವಿ ಅಂತೆಲ್ಲ ನೀವು ಹೋಗಿ ತಗೋಬೇಡಿ ಗೈಸ್. ಅಂದರೆ ಸ್ವಲ್ಪ ನೀವು ವಿಚಾರಿಸ್ಬಿಟ್ಟು ಎಲ್ಲ ನೋಡಿ ತಗೊಳ್ಳಿ. ಸೊ ನಮಗೂ ನಮ್ಮ ಅಣ್ಣನ ಫ್ರೆಂಡ್ಸು ಇಬ್ಬರು ತಗೊಂಡಿದ್ರು, ಅವ್ರೊಬ್ರು ಚೆನ್ನಾಗೈತೆ ಅಂತಾರೆ, ಇನ್ನೊಬ್ರು ಏ ಚೆನ್ನಾಗಿಲ್ಲ ಕಣ ತಗೋಬೇಡ ಅಂತಲೇ ಅಂದಿದ್ದು. ಸೊ ನಾವು ನೋಡೋಣ ಹೇಗಿದೆ ಅಂತ ನಾವು ಟ್ರೈ ಮಾಡೋಣ ಅಂತಲೇ ತಗೊಂಡ್ವಿ. ಸೊ ಮತ್ತೆ ಇದ್ರ ಬಗ್ಗೆ ಸ್ವಲ್ಪ ಬ್ಯಾಡ್ ಒಪಿನಿಯನ್ ಇದೆ. ನಾನು ರೀಲ್ಸ್ ಎಲ್ಲ ನೋಡ್ಬೇಕಾದ್ರೆ ಗಾಡಿ ಎಲ್ಲ ಸುಟ್ಟು ಹೋಗಿರೋದು ಅದೆಲ್ಲ ನೋಡಿದೆ. ನಂಗೆ ನಮ್ಮ ಅಣ್ಣನ ಕೇಳ್ತಿದ್ದೆ, ಬಟ್ ಎಲ್ಲ ಗಾಡಿನೂ ಹಂಗಾಗಲ್ಲ, ಒಂದೊಂದು ಫಸ್ಟ್ ಆ ಥರ ಆಗಿದುಂಟು. ಬಟ್ ನನ್ಗೆ ಇವಾಗ ಇಷ್ಟ ಆಯಿತು, ಮುಂದೆ ನೋಡೋಣ ಹೇಗೆ ಅನಿಸುತ್ತೆ ಅಂತ. ಸೊ ಸ್ವಲ್ಪ ತಿಂಗಳಾದ್ಮೇಲೆ ನಿಮಗೆ ರಿವ್ಯೂ ಕೊಡ್ತೀನಿ. ಸೊ ಯಾ, ಇದು 100% ನಾಳೆಗೆ ಆಗೋದು ಬಿಡಿ ಗೈಸ್. ಸೊ ಯಾ, ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ತುಂಬ ಜನ ಕೇಳಿದಂಥ ಬ್ಲಾಗ್ ಇದು, ಬೈಕ್ದಲ್ಲ ನಿಮ್ಮ ಮಮ್ಮಿನ ತೋರಿಸಿ ಅಂತ ತೋರಿಸಿದ್ದೀನಿ, ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾ, ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಆಫ್ ಆಯಿತು. ಸಬ್ಸ್ಕ್ರೈಬ್ ಟು ಎನ್ ಆರ್ ಟಾಕೀಸ್ ಮದವಡ ಚಾನಲ್, ನಿಶಾ ನಿಖಿಲ್ ಬ್ಲಾಗ್ಸ್ ಹಾಗೂ ಎನ್ ಆರ್ ಪ್ರೊಡಕ್ಷನ್ ಹೌಸ್. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ, ಬಾಯ್.